ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಮಾನ್ಯ ಯಶ್ ಅವರು ಹಾಗೂ ರಾಧಿಕಾ ಪಂಡಿತ್ ಮೇಡಮ್ ಅವರಿಗೆ ಈ ವಿಡಿಯೋನ ಮಾಡಿ ಕಳಿಸ್ತಾ ಇದ್ದೀನಿ. ಸರ್, ದಯವಿಟ್ಟು ಈ ವಿಡಿಯೋ ಏನಾದರೂ ನಿಮಗೆ ನಾಳೆ ಒಳಗೆ ಸಿಕ್ಕಿದ್ರೆ ದಯವಿಟ್ಟು ಈ ಮನವಿ ಕೊಡಿ. ಅಕಸ್ಮಾತ್ ನಿಮಗೆ ಲೇಟಾಗಿ ಸಿಕ್ಕಿದ್ರು ಇನ್ನೊಮ್ಮೆ ಕರೆ ಮಾಡಿ ನೀವಾಗಿದ್ದು ನೀವೇ ದಯವಿಟ್ಟು ಈ ಮನವಿ ನೀವು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ವಿಷಯ ಇಷ್ಟೇ, ನಾಳೆ ತಾವು ಕೇರಪುರಮಲ್ಲಿರೋ ವೈಟ್ಫೀಲ್ಡಲ್ಲಿ ಎಲ್ಲೋ ಒಂದು ಸೌತ್ ಇಂಡಿಯನ್ ಮಾಲ್ ಉದ್ಘಾಟನೆಗೆ ನೀವು ಮುಖ್ಯ ಅತಿಥಿಗಳಾಗಿ ಹೋಗ್ತಾ ಇದ್ದೀರಾ. ಸೊ ಇದೀಗ ಬಂದ ಸುದ್ದಿ ನಾವು ಒಂದಷ್ಟು ಜನ ಅಲ್ಲಿ ಕರೆ ಮಾಡಿ ಕೇಳ್ದೋ, ಅಲ್ಲಿ ಕರೆ ಮಾಡಿ ಕೇಳಿದಾಗ ಶೇಕಡ 99% ಬರೀ ಆಂಧ್ರ, ತಮಿಳ್ನಾಡು, ಹಿಂದಿ, ಬರೀ ಮೂರೇ ಇಷ್ಟು ಜನಕ್ಕೆ ಮಾತ್ರ ಅಲ್ಲಿ ಕೆಲಸ ಕೊಟ್ಟಿರೋದು. ಕನ್ನಡಿಗರಿಗೆ ಒಬ್ರು ಇಬ್ರಿಗೆ ಮಾತ್ರ ಕೆಲಸ ಕೊಟ್ಟಿದ್ದಾರೆ. ಸೊ ಇದು ಬಹಳ ನೋವಾಗ್ತಾ ಇದೆ. ಎಲ್ಲ ಹೊರಗಿನವರೇ ಬಂದವರೆಲ್ಲರೂ ಅದೇ ಕೆಲಸ ಇಲ್ಲಿ ಬರ್ತಾ ಇದಾರೆ, ಕಂಪನಿ ಓಪನ್ ಮಾಡಲಿ, ಬಿಸ್ನೆಸ್ ಮಾಡಲಿ, ಆದ್ರೆ ಅಟ್ಲೀಸ್ಟ್ ಕೆಲಸನಾದ್ರೂ ನಮ್ಮ ಕನ್ನಡಿಗರು ಕೊಟ್ಟರೆ. ಎಷ್ಟೋ ಜನ ವೈಟ್ ಫೀಲ್ಡ್, ಕೆಆರ್ಪುರಂ ಸುತ್ತಮುತ್ತ ಇರತಕ್ಕಂಥ ಈ ಹೊರಗಡೆ ಹಳ್ಳಿಗಳಿಂದ ಬಂದಿರತಕ್ಕಂಥ ಎಷ್ಟೋ ಜನ ಯುವಕರಿಗೆ ಇವತ್ತು ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ, ಅಂಥವ್ರಿಗೆ ಅವಕಾಶ ಮಾಡಿಕೊಳ್ಳಿ. ದಯವಿಟ್ಟು ನಾಳೆ ನೀವು ಉದ್ಘಾಟನೆ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಯಾರು ನಿಮ್ಮನ್ನ ಕರೆದಿದ್ದಾರೆ, ದಯವಿಟ್ಟು ಅವರಿಗೆ ಖಡಕ್ ಆಗಿ ಆದೇಶ ಕೊಟ್ಟು ಕನ್ನಡಿಗರಿಗೆ ಕೆಲಸ ಕೊಡೋದಾದ್ರೆ ಮಾತ್ರ ನಾನು ಉದ್ಘಾಟನೆ ಬರ್ತೀನಿ ಅಂತ ಹೇಳಿ ದಯವಿಟ್ಟು ನೀವು ಕನ್ನಡಿಗರ ಪರ ನಿಲ್ಲಿ. ಎಷ್ಟೋ ಜನ ಬಡ ಯುವಕರು, ಹೋಟೆಲಲ್ಲಿ ಕೆಲಸ ಮಾಡೋರು ಅಥವಾ ಕೆಲಸ ಇಲ್ತಾ ಇರ್ತಕ್ಕಂದ್ರೆ ಎಷ್ಟೋ ಜನ ಇವತ್ತು ನಿಮ್ಮ ಚಿತ್ರಗಳನ್ನ ನೋಡ್ತಾರೆ. ದಯವಿಟ್ಟು ಈ ಮೂಲಕನಾದರೂ ತಾವು ಕನ್ನಡಿಗರ ಪರ ನಿಲ್ಲಿ. ಇದಿಷ್ಟೇ ಅಂತಲ್ಲ, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಸಹ ಪೋತಿಸ್ ಉದ್ಘಾಟನೆಗೆ ಬಂದಿದ್ರು. ಸೊ ಪುನೀತ್ ರಾಜ್ಕುಮಾರ್ ಅವರು ಆ ಪೋತಿಸ್ ಉದ್ಘಾಟನೆ ಮಾಡಿ ಹೋದ್ಮೇಲೆ ಪೋತಿಸಲ್ಲೂ ಸಹ ಕನ್ನಡಿಗರಿಗೆ ಕೆಲಸ ಕೊಡಲಿಲ್ಲ. ಆದರೆ ಜಾಸ್ತಿ ಅಲ್ಲಿ ತಮಿಳ್ನಾಡು ಅಂದ್ರೆ ನಾವು ಏನು ಬಂದ್ ಮಾಡಬೇಡಿ ಅಂತ ಹೇಳಿ, ಇಲ್ಲಿ ಅಲ್ಲಿರ್ತಕ್ಕಂಥವ್ರಿಗೆ ಅವಕಾಶ ಅವ್ರ ರಾಜ್ಯದಲ್ಲಿ ಸಿಗಲಿ ಬೇಡ ಅಂತ ಹೇಳಲ್ಲ. ಆದರೆ ಇಲ್ಲಿ ಕರ್ನಾಟಕದವ್ರಿಗೆ ನಾವು ಏನು ಮಾಡಬೇಕು, ದಯವಿಟ್ಟು ಪುನೀತ್ ರಾಜ್ಕುಮಾರ್ ಅವರು ದಯವಿಟ್ಟು ಪೋತಿಸ್ ಅವರಿಗೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ, ಅವ್ರಿಗೆ ಮನವಿ ಮಾಡಿ ಅವ್ರ ರಾಜ್ಯದಲ್ಲಿ ತಮಿಳ್ನಾಡು ಅವ್ರಿಗೆ ಕೆಲಸ ಮಾಡಲಿ ಬೇಡ ಅಂತ ಹೇಳಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅಷ್ಟೇ ಕೆಲಸ ಕೊಡಲಿ ಅನ್ನೋದು ಈ ವಿಡಿಯೋ ಮುಖಾಂತರ ಒಂದು ಸಂದೇಶ. ಜೊತೆಗೆ ನಮ್ಮ ಚಿತ್ರರಂಗದ ಎಲ್ಲಾ ನಟರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ನಿಮ್ಮ ಕನ್ನಡಿಗರ ಪ್ರತಿಯೊಂದು ವಿಷಯದಲ್ಲೂ ನೀವು ಕನ್ನಡಿಗರ ಪರವಾಗಿ ನಿಲ್ಲಿ, ಕನ್ನಡದ ಪರವಾಗಿ ನಿಲ್ಲಿ. ನಿಮ್ಮನ್ನು ಯಾವ್ದಾದ್ರು ಒಂದು ಕಂಪ್ನಿಗೋ ಇನ್ನೊಂದಕ್ಕೋ ಯಾವುದಕ್ಕೋ ಒಂದು ಬ್ರಾಂಡ್ ಅಂಬಾಸಿಡರ್ ಗಳಾಗಿ ಕರೀತಾರೆ ಅಥವಾ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಉದ್ಘಾಟನೆ ಕರೀತಾರೆ. ಸೊ ಉದ್ಘಾಟನೆ ಕರೆದಾಗ ದಯವಿಟ್ಟು ನೀವು ಅವರಿಗೆ ಮೊದಲು ನಿಮಗೆ ಬಂದು ಸಂಪರ್ಕ ಮಾಡಿದ ಕೂಡ್ಲೆ ದಯವಿಟ್ಟು ಕರ್ನಾಟಕದವರು ಕನ್ನಡಿಗರಿಗೆ ಮಾತ್ರ ನೀವು ಕೆಲಸ ಕೊಡೋದಾದ್ರೆ ಕಂಪನಿ ಉದ್ಘಾಟನೆಗೆ ಬರ್ತೀನಿ ಅನ್ನೋ ಒಂದು ಸಂದೇಶ ಕೊಡಿ. ನೀವು ಖಂಡಿತವಾಗ್ಲು ನೀವು ಹೇಳಿದ್ರೆ ಖಂಡಿತವಾಗ್ಲು ಅದನ್ನ ಅವರು ತಪ್ಪು ಚಾಚು ತಪ್ಪದೆ ಪಾಲಿಸ್ತಾರೆ. ನೀವು ಎಷ್ಟು ಯಾರೆಲ್ಲ ನೀವು ಹೋಗ್ತೀರಾ ದೊಡ್ಡ ದೊಡ್ಡ ಈಗ ಬರ್ತವೆ, ಇನ್ನು ಮುಂದೆ ಬರ್ತವೆ, ಇದು ಇದಕ್ಕೂ ಮುಂಚೆ ಯಾರೆಲ್ಲ ಉದ್ಘಾಟನೆ ಮಾಡಿ ಹೋಗಿದ್ದಾರೆ, ದಯವಿಟ್ಟು ಈ ಕೂಡಲೇ ಮನವಿ ಕೊಡಿ. ದಯವಿಟ್ಟು ನಮ್ಮ ಕನ್ನಡಿಗರ ಪರ ನಿಲ್ಲಿ. ಎಷ್ಟೋ ಜನ ಇವತ್ತು ಕೆಲಸ ಸಿಗ್ತಾ ಇಲ್ಲ ಅಂತವ್ರಿಗೆ ಅವಕಾಶ ಕೊಡಲಿ. ಈ ತರ ದೊಡ್ಡ ದೊಡ್ಡ ಮಾಲ್ಗಳು ಹೊರಗಡೆಯಿಂದ ಬಂದು ಇಲ್ಲಿ ನೆಲ ಜಲ ಇಲ್ಲಿ ಪ್ರತಿಯೊಂದನ್ನು ಇಲ್ಲಿ ಬಳಸ್ಕೋತಾರೆ, ಆದ್ರೆ ಕೆಲಸ ಮಾತ್ರ ಕನ್ನಡಿಗರಿಗೆ ಕೊಡೋದಲ್ಲ. ನಿಮಗೆ ಬೇಕು ಅಂದ್ರೆ ಸಾಕ್ಷಿ ಸಮೇತ ನಮ್ಮ ಹತ್ರ ಎಲ್ಲಾ ಡೀಟೇಲ್ ಇದೆ. ಪೊಲೀಸ್ ಅಲ್ಲಿ ಎಷ್ಟು ಗಲಾಟೆ ಆಗಿದೆ ಕನ್ನಡಿಗರಿಗೆ ಕೆಲಸ ಇಲ್ಲ ಅಂತೇಳಿ ಗೊತ್ತಿರಬಹುದು. ಈಗ ಸೌತ್ ಇಂಡಿಯನ್ ಮಾಲು, ದಯವಿಟ್ಟು ಈ ಮೂಲಕ ನಾನು ಎಲ್ಲಾ ನಟರಿಗೆ ನಾನು ಬೇಡ್ಕೊಳ್ಳೋದು ಇಷ್ಟೇ. ನೆಕ್ಸ್ಟ್ ನಿಮ್ಗೆ ಯಾವುದೇ ಒಂದು ಆಹ್ವಾನ ಬಂದ್ರೆ ಯಾವುದೇ ಕಂಪನಿ ಉದ್ಘಾಟನೆಗೆ ಮೊದಲು ಅಲ್ಲಿ ಕನ್ನಡಕ್ಕೆ ಜೊತೆಗೆ ಕನ್ನಡಿಗರಿಗೆ ಶೇಕಡ 95% ಕನ್ನಡಿಗರಿಗೆ ಮಾತ್ರ ಅವಕಾಶ ಕೊಟ್ಟರೆ ನಾವು ಉದ್ಘಾಟನೆಗೆ ಬರ್ತೀವಿ ಅನ್ನೋ ಒಂದು ಷರತ್ತನ್ನು ವಿಧಿಸಿ ಹೋಗಿ ಆ ಒಂದು ಉದ್ಘಾಟನೆಗೆ ಪಾಲ್ಗೊಳ್ಳಿ. ಈ ಮೂಲಕವಾದರೂ ದಯವಿಟ್ಟು ಇಂದು ಇಂಡೈರೆಕ್ಟ್ ಆಗಿ ನಮ್ಮ ಕನ್ನಡಿಗರ ಪರವಾಗಿ ನಿಲ್ಲಿ ಅಂತ ಅನ್ನೋದಷ್ಟೇ ಈ ವಿಡಿಯೋನ ಉದ್ದೇಶ. ದಯವಿಟ್ಟು ಯಶ್ ಅವರೇ, ನಾಳೆ ನೀವು ಹೋಗ್ತಾ ಇದ್ರೆ ಈ ವಿಡಿಯೋ ನಾಳೆ ಒಳಗೆ ತಲುಪಿದ್ರೆ ಹೇಳಿ, ಅಕಸ್ಮಾತ್ ಲೇಟ್ ಆಗಿ ನಿಮಗೆ ತಲುಪಿದ್ರೆ ವಿಡಿಯೋನ ದಯವಿಟ್ಟು ಅವರಿಗೆ ಮನವಿ ಮಾಡಿ ಕನ್ನಡಿಗರಿಗೆ ಕೆಲಸ ಕೊಡಲಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ಕಂಪನಿಗಳಿಗೆ ಕರ್ನಾಟಕದೊಳಗಡೆ ನೀವು ಬಂದಿದ್ರೆ ಹೊಸದಾಗಿ ನೀವು ಶಾಖೆಗಳನ್ನ ಉದ್ಘಾಟನೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಕನ್ನಡನ ಬಳಸಿ ಒಳಗಡೆ, ಜೊತೆಗೆ ಕನ್ನಡ ಹಾಡುಗಳನ್ನ ಬಳಸಿ, ಜೊತೆಗೆ ಬಂದು ಕನ್ನಡಿಗರಿಗೆ ಮಾತ್ರ ಕೆಲಸವನ್ನು ಕೊಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ನಮಸ್ಕಾರ.